ನಮಸ್ಕಾರ ವೀಕ್ಷಕರೇ ಅಮೃತ ಸಿಂಚನ ಕಾರ್ಯಕ್ರಮದ ಹಿಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಜೀವನ ಒಂದು ಕವಿತೆಯಂತೆ ಅರಿತು ನಡೆದರೆ ಹೂವಿನಂತೆ ಮರೆತು ನಡೆದರೆ ಮುಳ್ಳಿನಂತೆ ಸರಿಯಾಗಿ ತಿಳಿದು ನಡೆದರೆ ಸವಿ ಜೇನಿನಂತೆ ನಾವು ಹಿಂದಿನ ಸಂಚಿಕೆಯಲ್ಲಿ ಮೌನದ ಶಕ್ತಿಯ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ ಇವತ್ತು ಸಹ ಆ ಚರ್ಚೆಯನ್ನು ಮುಂದುವರಿಸೋಣ ಇವತ್ತಿನ ಈ ಚರ್ಚೆಯನ್ನು ಮುಂದುವರ್ಸೋದಕ್ಕೆ ಹೆಚ್ಚಿನ ವಿಷಯಗಳನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಬ್ರಹ್ಮಕುಮಾರ ರಂಗನಾಥ್ ಅವರು ಬಂದಿದ್ದಾರೆ ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಅಣ್ಣವ್ರಿ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಣ್ಣೋರಿ ನೀವು ಹಿಂದಿನ ಒಂದು ಸಂಚಿಕೆಯಲ್ಲಿ ಮೌನ ಮತ್ತು ಶಾಂತಿಯ ವ್ಯತ್ಯಾಸವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಆದರೆ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡ್ತಾಯಿತ್ತು ಶಾಂತಿಯಿಂದ ನಾವು ಮೌನದ ಸ್ಥಿತಿಯನ್ನು ಮುಟ್ಟುತ್ತೇವೋ ಅಥವಾ ಮೌನದ ಸ್ಥಿತಿಯಿಂದ ಶಾಂತಿಯನ್ನು ಅನುಭವ ಮಾಡ್ತೀವೋ ಮೊದಲು ಶಾಂತಿ ಬರಬೇಕು ಶಾಂತಿ ನಮ್ಮ ಗುಣ ಶಾಂತಿ ನಮ್ಮ ಸ್ವಧರ್ಮ ಆತ್ಮದ ಸ್ವಧರ್ಮ ಆದ್ದರಿಂದ ಮೊದಲು ಬರೋದೇ ಶಾಂತಿ ಮೌನ ಅನ್ನೋದು ಒಂದು ಸ್ಥಿತಿ ಮಾನಸಿಕವಾದಂಥ ಸ್ಥಿತಿ ಆ ಸ್ಥಿತಿ ಸದಾಕಾಲ ಇರಬೇಕು ಅಂತ ಏನು ಇಲ್ಲ ಆದರೆ ಶಾಂತಿಯಲ್ಲಿ ಸದಾಕಾಲ ಇರಬಹುದು ಮೌನದಲ್ಲಿ ಸದಾಕಾಲ ಇರಲಿಕ್ಕೆ ಕಷ್ಟ ಆಗುತ್ತೆ ಮೌನಕ್ಕೆ ಸಮಯ ಅವಧಿ ಇರುತ್ತೆ ಶಾಂತಿಗೆ ಅವಧಿ ಇಲ್ಲ ಯಾಕೆಂದರೆ ನಾನೇ ಮೌನ ನಾನೇ ಶಾಂತಿ ಆಗಿಬಿಟ್ಟಿದ್ದೀನಿ ಸತತವಾಗಿ ಇರಬಹುದು ಆದ್ದರಿಂದ ಶಾಂತಿಯಿಂದ ನಾವು ಮೌನಕ್ಕೆ ಹೋಗಬೇಕು ಯಾಕೆಂದರೆ ಗುಣದಿಂದ ನಾವು ಸ್ಥಿತಿಯ ಕಡೆಗೆ ಹೋಗಬೇಕು ಫಸ್ಟು ಗುಣ ಅಭ್ಯಾಸ ಮಾಡಬೇಕು ನಂತರ ಸ್ಥಿತಿಯ ಸ್ಥಿತಿಗೆ ತೊಗೊಂಡು ಹೋಗಬೇಕು ಅದನ್ನು ಮತ್ತು ಸ್ಥಿತಿಯ ಆಳದಲ್ಲಿ ಹೋದಾಗ ನಮಗೆ ಮೌನ ಸಿಗ್ತಾ ಹೋಗುತ್ತೆ ಮೌನದಿಂದನೇ ನಾವು ಶಾಂತಿಯಿಂದನೇ ಮೌನಕ್ಕೆ ಹೋಗಬೇಕು ಅಂತ ಏನೂ ಇಲ್ಲ ಯಾವುದೇ ಗುಣದಿಂದನೂ ಕೂಡ ಆ ಗುಣಕ್ಕೆ ಸಂಬಂಧಪಟ್ಟ ಮೌನದ ಸ್ಥಿತಿಗೆ ಹೋಗ್ಬೋದು ಉದಾಹರಣೆಗೆ ಪ್ರೀತಿ ಅಂತ ತಿಳ್ಕೊಡಿ ಪ್ರೀತಿಯು ಒಂದು ಗುಣವೇ ಆ ಪ್ರೀತಿಯಲ್ಲಿ ನಾವು ತಲ್ಲೀನರಾದರೆ ಆ ಪ್ರೀತಿಯನ್ನು ಸಂಪೂರ್ಣವಾಗಿ ಅರಿತು ಅದರ ಆಳದಲ್ಲಿ ಹೋದರೆ ಆವಾಗಲೂ ಮೌನವೇ ಸಿಗೋದು ಅದು ಪ್ರೀತಿಯಿಂದ ಬರುವಂತಹ ಮೌನ ಹಾಗೆ ಪ್ರತಿಯೊಂದು ಗುಣದಲ್ಲೂ ಕೂಡ ಆಳದ ಅನುಭವಕ್ಕೆ ಹೋದರೆ ಅಲ್ಲಿರೋದು ಮೌನವೇ ಇರುವುದು ಹಾಗಾಗಿ ಕೇವಲ ಶಾಂತಿಯಿಂದ ಮಾತ್ರ ಅಂತ ಏನೂ ಇಲ್ಲ ಎಲ್ಲ ಗುಣಗಳಿಂದಲೂ ಕೂಡ ನಾವು ಮೌನದ ಅನುಭವವನ್ನು ಮೌನದ ಶಕ್ತಿಯನ್ನು ಪಡೀಬೋದು ಹಾಗಿದ್ದರೆ ಈ ಮೌನದಿಂದ ಏನೆಲ್ಲ ಲಾಭಗಳು ಸಿಗುತ್ತೆ ನಮಗೆ ಭಾಳ ಪ್ರಮುಖವಾಗಿ ನಮಗೆ ಸಿಗೋದೇನೆಂದರೆ ಶಕ್ತಿ ಆಂತರಿಕವಾದಂಥ ಶಕ್ತಿ ಸಂಚಯವಾಗುತ್ತೆ ವ್ಯರ್ಥವಾಗುವುದೆಲ್ಲವೂ ನಿಂತು ಹೋಗ್ಬಿಡುತ್ತೆ ಈಗ ಮನಸ್ಸಿನ ಸಂಕಲ್ಪಗಳು ಒಂದು ಒಂದು ಶಕ್ತಿಯ ತರಂಗಗಳಿದ್ದ ಹಾಗೆ ಅದನ್ನು ಜಾಸ್ತಿ ಉಪಯೋಗಿಸಿದ್ರೆ ಶಕ್ತಿ ವ್ಯಯವಾಗ್ತಾ ಹೋಗುತ್ತೆ ಕಡಿಮೆ ಉಪಯೋಗಿಸಿದ್ರೆ ಶಕ್ತಿ ಸಂಚಯವಾಗ್ತಾ ಹೋಗುತ್ತೆ ಆದ್ದರಿಂದ ಸಂಕಲ್ಪಗಳು ಅಂದರೆ ಥಾಟ್ ಈಸ್ ಪವರ್ ಅಂತ ಹೇಳ್ತೀವಿ ಅ ಆ ಪವರನ್ನು ನಾವು ಹಿಡಿದಿಟ್ಕೊಳ್ಬೇಕು ನಮಗೆ ಬೇಕು ಅದು ಪವರು ಮತ್ತು ಅದನ್ನು ಸ್ಟೋರ್ ಮಾಡ್ಕೋಬೇಕು ನಾವು ಹೆಚ್ಚು ಹೆಚ್ಚು ಆವಾಗೇನಾಗುತ್ತೆ ಮೌನದಲ್ಲಿ ಯಾವುದೇ ಒಂದು ಸಂಕಲ್ಪವೂ ಕೂಡ ವ್ಯರ್ಥವಾಗಿ ಹೋಗುವುದಿಲ್ಲ ಅನವಶ್ಯಕವಾಗಿ ಸಂಕಲ್ಪಗಳನ್ನು ನಿಲ್ಲಿಸುವುದೇ ಮೌನ ಆಗೋಗ್ಬಿಡ್ತದೆ ಅಂತಹ ಸ್ಥಿತಿ ತಲುಪಿದಾಗ ಆಂತರಿಕವಾಗಿ ಸಂಪೂರ್ಣವಾಗಿ ಶಕ್ತಿಶಾಲಿಯಾಗಿರುವಂತಹ ಒಂದು ಸ್ಥಿತಿ ತಲುಪಿಡ್ತೀವಿ ಈಗ ಹಿಂದಿನ ಕಾಲದಲ್ಲಿ ನಾವು ಕೇಳಿದ್ದೇವೆ ಋಷಿಗಳು ಮುನಿಗಳು ದೀರ್ಘಕಾಲ ತಪಸ್ಸು ಮಾಡ್ತಾಯಿದ್ರು ಏನು ತಪಸ್ಸು ಮಾಡ್ತಾಯಿದ್ರು ಅಂದರೆ ಸುಮ್ಮನೆ ಕೂತಿರ್ತಾಯಿದ್ರು ಯಾವುದಾದರೂ ಒಂದು ಶ್ಲೋಕವನ್ನು ಅಥವಾ ಒಂದು ಒಂದು ಶಬ್ದವನ್ನು ಹಿಡ್ಕೊಂಡು ಕೂತ್ಕೊಳ್ತಾಯಿದ್ರು ಅದರ ಆಳದಲ್ಲಿ ಹೋಗ್ತಾಯಿದ್ರು ಮತ್ತು ಅದರ ಅನುಭವದಲ್ಲಿ ಅವರಿಗೆ ಯಾವ ಸಂಕಲ್ಪ ಬೇಕೋ ಆ ಸಂಕಲ್ಪ ಅವ್ರಿಗೆ ಈಡೇರಿಬಿಡ್ತಾಯಿತ್ತು ಹಾಗೆ ಆದರೆ ಅದನ್ನು ಒಳ್ಳೆಯದಕ್ಕೂ ಉಪಯೋಗಿಸ್ತಾ ಇದ್ದರು ಬೇಡದಿರೋದಕ್ಕೂ ಉಪಯೋಗಿಸ್ತಾ ಇದ್ರು ಕಥೆಗಳನ್ನೆಲ್ಲ ನಾವು ಬೇಕಾದಷ್ಟು ಹೌದು ಆದರೆ ಈಗಿನ ಕಾಲದಲ್ಲಿ ನಾವು ಮೊದಲು ನಮಗಾಗಿ ನಾವು ಅಂತ ತಪಸ್ಸು ಮಾಡಬೇಕು ನಮಗಾಗಿ ನಾವು ಮೌನದ ಅಭ್ಯಾಸವನ್ನು ಮಾಡಬೇಕು ಯಾಕೆಂದರೆ ಫಸ್ಟು ನಾವು ಚೆನ್ನಾಗಿರಬೇಕು ನಾವು ಚೆನ್ನಾಗಿದ್ದರೆ ನಾವು ಬೇರೆಯವರಿಗೆ ನಾಲ್ಕಾರು ಜನರಿಗೆ ಇದ್ರ ಬಗ್ಗೆ ಹೇಳ್ಕೊಡ್ಬೋದು ನಾವೇ ಅದರ ಅನುಭವ ಮಾಡಲಿಲ್ಲ ನಾವೇ ಅದರ ಲಾಭ ಪಡ್ಕೊಳ್ಳಲಿಲ್ಲ ಅಂದರೆ ಬೇರೆಯವ್ರಿಗೆ ಹೇಗೆ ಗೊತ್ತಾಗುತ್ತೆ ಇದು ಹಾಗಾಗಿ ಇದು ಒಂದು ತಪಸ್ಸೆ ಆದರೆ ಆ ಥರ ತಪಸ್ಸಲ್ಲ ಘೋರ ತಪಸ್ಸಲ್ಲ ಇದು ಸುಲಭವಾದ ತಪಸ್ಸು ಮತ್ತು ಯಾವಾಗ ಬೇಕಾದ್ರೂ ಮಾಡಬಹುದಾದಂಥ ತಪಸ್ಸು ಆದರೆ ಒಂದು ನಿಯಮಿತವಾದ ಸಮಯ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಇದರಿಂದ ಏನಾಗುತ್ತೆ ಅರ್ಲಿ ಮಾರ್ನಿಂಗ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಅರ್ಲಿ ಮಾರ್ನಿಂಗ್ ಎಷ್ಟು ಬೇಗ ಹೇಳೋಕ್ಕೆ ಸಾಧ್ಯವೋ ಅಷ್ಟು ಬೇಗ ಎದ್ದು ಸ್ವಲ್ಪ ಫ್ರೆಶ್ ಆಗಿ ಮನಸ್ಸು ಫ್ರೆಶ್ ಇರಬೇಕು ಶರೀರ ಫ್ರೆಶ್ ಆಗಿರಬೇಕು ಸುತ್ತಮುತ್ತ ಶಾಂತಿ ಇರಬೇಕು ಅಂಥ ಸಮಯದಲ್ಲಿ ಅಂಥ ಸ್ಥಳದಲ್ಲಿ ಕೂತ್ಕೊಂಡು ನಾವು ಇದನ್ನು ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಿದಾಗ ಏನಾಗುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಶಕ್ತಿ ಸಂಚಯ ಆಗೋಗ್ಬಿಟ್ರೆ ಶಕ್ತಿ ಒಳಗಡೆ ಸ್ಟೋರ್ ಆಗಿಬಿಟ್ರೆ ಆ ಶಕ್ತಿನ ದಿನವಿಡೀ ಉಪಯೋಗಿಸ್ಕೋಬೋದು ಮತ್ತು ನಮ್ಮ ಮೇಲೆ ನಮಗೆ ತುಂಬ ಗಮನ ಇರುತ್ತೆ ಇದು ಇನ್ನೊಂದು ಲಾಭ ಏನಂದರೆ ಯಾರಿಗೆ ಬೆಳಿಗ್ಗೆ ಬೆಳಿಗ್ಗೆ ಮೌನದ ಅಭ್ಯಾಸ ಆಗಿರುತ್ತೆ ಶಕ್ತಿ ಸಂಚಯ ಆಗಿರುತ್ತೆ ಅವರು ಶಕ್ತಿಯನ್ನು ಸುಲಭವಾಗಿ ಉಪಯೋಗಿಸ್ಕೊಂಡು ವ್ಯರ್ಥ ಮಾಡೋಕ್ಕೆ ಇಷ್ಟಪಡಲ್ಲ ಅವರು ಅವರು ಅದನ್ನು ಇಟ್ಕೊಂಡು ಇನ್ನೂ ಇನ್ಕ್ರೀಸ್ ಮಾಡೋಕ್ಕೆ ನೋಡ್ತಾರೆ ಹೊರತು ಅದನ್ನು ಡಿಕ್ರೀಸ್ ಮಾಡೋಕ್ಕೆ ನೋಡೋದಿಲ್ಲ ಅವರು ಅಂದರೆ ತಮ್ಮೇಲೆ ಎಚ್ಚರ ಇರುತ್ತೆ ಗಮನ ಇರುತ್ತೆ ಮತ್ತು ಒಳಗಡೆನೇ ಕೆಲಸ ನಡೀತಾ ಇರುತ್ತೆ ಅವ್ರದ್ದು ಹೇಗೆ ಮಾಡೋದು ಎಷ್ಟು ಮಾಡೋದು ಯಾವಾಗ ನಾನು ಮನಸ್ಸಲ್ಲಿ ಯೋಚನೆ ಮಾಡೋದನ್ನು ನಿಲ್ಲಿಸಲಿ ಯಾವಾಗ ಅತ್ಯಂತ ಕನಿಷ್ಠ ಸಂಖ್ಯೆಯ ಸಂಕಲ್ಪಗಳನ್ನು ಮಾಡಲಿ ನಾನು ಹೇಗೆ ಮಾಡಲಿ ಇದನ್ನೇ ಆಲೋಚನೆ ಮಾಡ್ತಾಯಿರುತ್ತೆ ಯಾರು ಹೀಗೆ ಎಚ್ಚರವಾಗಿದ್ದು ತಮ್ಮ ಬಗ್ಗೆ ತಾವು ಗಮನ ಇಟ್ಕೋತಾರಲ್ಲ ಅವರು ನೆಕ್ಸ್ಟ್ ಡೇ ಮಾರ್ನಿಂಗು ಇನ್ನೂ ಚೆನ್ನಾಗಿ ಯೋಗಕ್ಕೆ ಹೋಗ್ತಾರೆ ಇನ್ನೂ ಚೆನ್ನಾಗಿ ಆಳವಾದ ಅನುಭವ ಮಾಡ್ತಾರೆ ಇನ್ನೂ ಹೆಚ್ಚು ಶಕ್ತಿ ಸಂಚಯ ಆಗ್ತಾ ಹೋಗುತ್ತೆ ಆದ್ದರಿಂದ ಮೊದಲು ಆಗುವುದು ಶಕ್ತಿಯ ಸಂಚಯ ಮೌನದ ಅಭ್ಯಾಸದಿಂದ ಎರಡನೇದು ಏನಂದರೆ ಭಾಳ ಸುಲಭವಾಗಿ ಸಂವೇದನೆಗಳು ಅರ್ಥವಾಗ್ಬಿಡ್ತವೆ ಮಾತನಾಡದೆ ಮಾತಾಡುವ ಅವಶ್ಯಕತೆನೇ ಇಲ್ಲ ನಿಮ್ಮ ಮನಸ್ಸಿನಲ್ಲಿ ಯಾವ ಸಂವೇದನೆಗಳು ನಡೀತಾವೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಇದು ಒಂದು ರೀತಿಯ ಪವರ್ ಶಕ್ತಿನೇ ಇದೊಂದು ಅಲೌಕಿಕವಾದಂತಹ ಶಕ್ತಿ ನನ್ನ ಮನಸ್ಸು ಎಷ್ಟು ಶಾಂತವಾಗಿರ್ತದೆ ಎಷ್ಟು ಗಂಭೀರವಾಗಿರುತ್ತೆ ಮತ್ತು ಎಷ್ಟು ಆಳದಲ್ಲಿರುತ್ತೆ ಅಂದರೆ ನನ್ನ ಸಂವೇದನೆಗಳು ನನಗೆ ಎಷ್ಟರ ಮಟ್ಟಿಗೆ ಅರ್ಥವಾಗುತ್ತೆ ಅಂದರೆ ಬೇರೆಯವರ ಸಂವೇದನೆಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ನನ್ನ ಸಂವೇದನೆಗಳು ನನಗೆ ಅರ್ಥವಾಗ್ತಾ ಹೋಗುತ್ತೆ ಅಂದರೆ ಅಷ್ಟು ನನ್ನ ಮನಸ್ಸು ತಿಳಿಯಾಗಿಬಿಡುತ್ತೆ ತಿಳಿಯಾಗಿರುವಂಥ ಮನಸ್ಸಿನಲ್ಲಿ ಬೇರೆಯವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಸುಲಭ ಈಗ ಉದಾಹರಣೆಗೆ ನೀವು ಒಂದು ಪೊಸಿಷನ್ಲಿದ್ದೀರಾ ನೀವು ಬೇರೆಯವರಿಗೆ ಸಹಾಯ ಮಾಡುವಂಥ ಇದ್ದೀರಾ ನಿಮ್ಮನ್ನು ನೋಡೋಕ್ಕೆ ಯಾರೋ ಬಂದಿದ್ದಾರೆ ಅವ್ರು ಬಂದಿರದೆ ನಿಮ್ಮನ್ನೇನೋ ಕೇಳೋಕ್ಕೆ ಅಂತ ತಿಳ್ಕೊಳ್ಳಿ ಅಧಿಕಾರವನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಬಂದಿದ್ದಾರೆ ಅವರು ತೊಂದರೆ ಇಲ್ಲ ನೀವಿರೋದೇ ಅದಕ್ಕೆ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಅವ್ರಿಗೆ ಸಹಾಯ ಮಾಡೋಕ್ಕೆ ನೀವು ಕೂತಿದ್ದೀರ ಅಲ್ಲಿ ನಿಮಗೆ ಆ ವ್ಯಕ್ತಿ ಬಂದ ಮೇಲೆ ಅವರನ್ನು ನೋಡಿ ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಏನು ಬೇಕು ಅಂತ ನಿಮಗೆ ಮೊದಲೇ ಗೊತ್ತಾಗ್ಬಿಟ್ರೆ ಆವಾಗ ನೀವು ನಿರ್ಣಯ ಮಾಡ್ಕೊಂಬಿಡ್ಬೋದು ಮೊದಲೇ ಇದು ಈ ವ್ಯಕ್ತಿ ಇದಕ್ಕೆ ಅರ್ಹ ಇದ್ದಾರಾ ಇಲ್ವಾ ಕೊಡಬೇಕೋ ಬೇಡವೋ ಉದ್ದೇಶ ಏನು ಉದ್ದೇಶ ಏನಿರಬಹುದು ಕೆಲವರು ಕೆಟ್ಟ ಉದ್ದೇಶದಿಂದ ಬರ್ತಾರೆ ದುರುದ್ದೇಶದಿಂದನೂ ಕೂಡ ಬರ್ತಾರೆ ಅದು ಲಾಭ ಆಗುತ್ತೆ ಆದ್ದರಿಂದ ಯಾವ ವ್ಯಕ್ತಿ ಪೊಸಿಷನ್ ಹೈಯರ್ ಹೋಗ್ತಾ 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 ಅವರ ಮನಸ್ಸು ತಿಳಿಯಾಗ್ತಾ ಹೋಗಬೇಕು ಗೊಂದಲದ ಗೂಡಾಗಬಾರ್ದು ಅಶಾಂತಿಯ ಗೂಡಾಗಬಾರ್ದು ಹಾಗಾದರೆ ಒಂದು ವೇಳೆ ಅವರು ತಗೋವಂಥ ನಿರ್ಧಾಳ್ ನಿರ್ಧಾರಗಳಿರ್ತಾವಲ್ಲ ಅವು ಪ್ರಾಯಶಃ ಸಂಪೂರ್ಣವಾಗಿ ಸರಿ ಇಲ್ಲ ಅಂತಲೇ ನಾವು ತಿಳ್ಕೊಳ್ಬೇಕಾಗತ್ತೆ ಯಾಕಂದರೆ ಮನಸ್ಸೇ ಸರಿ ಮನಸ್ಸೇ ಒತ್ತಡದಲ್ಲಿ ಸಿಲುಕಿದೆಯಲ್ಲ ಸಂವೇದನೆಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಸೂಕ್ಷ್ಮ ಸೂಕ್ಷ್ಮತೆ ಅವ್ರಿಗಿಲ್ವಲ್ಲ ಆವಾಗೇನಾಗುತ್ತೆ ಪರಸ್ಪರ ಭಿನ್ನಾಭಿಪ್ರಾಯಗಳು ಸ ಸಣ್ಣ ಪುಟ್ಟ ಜಗಗಳು ಇವೆಲ್ಲ ಆಗ್ತಾಯಿರ್ತದೆ ಆದ್ದರಿಂದ ಮನಸ್ಸನ್ನು ತಿಳಿಗೊಳಿಸುತ್ತೆ ಇದು ಮೌನ ಅನ್ನೋದು ಇನ್ನೊಂದು ನಾವು ಹಿಂದೆ ಋಷಿ ಮುನಿಗಳ ಬಗ್ಗೆ ಕೇಳ್ತಾ ಇರ್ತಿದ್ದೀವಿ ಅವರು ಎದುರುಗಡೆ ಇರುವಂಥ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ದಾನೆ ಅನ್ನೋದು ಸಹ ಅವರಿಗೆ ಮುಂಚೆನೂ ಗೊತ್ತಾಗಿ ಗೊತ್ತಾಗ್ಬಿಡುತ್ತೆ ಹೌದೌದು ಹೌದು ಹೌದು ಅದು ನಾವು ಮಾಡ್ಕೋಬೋದು ತೊಂದರೆ ಇಲ್ಲ ಅಂದರೆ ಆ ಸಂದರ್ಭದಲ್ಲಿ ನನ್ನ ಮನಸ್ಸು ಆ ಥರ ಇರಬೇಕು ಅದು ನನಗೆ ಆ ಶಕ್ತಿ ನನಗೆ ಸಿಗೋ ಥರ ಇರಬೇಕು ಅಷ್ಟರ ಮಟ್ಟಿಗೆ ನಾನು ಮೊದಲೇ ತಯಾರಿ ಮಾಡ್ಕೊಂಡು ಬಂದಿರಬೇಕು ಅಭ್ಯಾಸ ನಮ್ಮ ಮನಸ್ಸನ್ನ ಆ ಸ್ಥಿತಿಯಲ್ಲಿ ಇಟ್ಕೊಂಡಿದ್ರೆ ಆವಾಗ ಸದಾ ಯಾರೇ ಬರಲಿ ಅವಾಗ ಅವರಲ್ಲಿ ನಡೀತಾ ಇರುವಂಥ ಆಲೋಚನೆಗಳು ಗೊತ್ತಾಗ ಗೊತ್ತಾಗ್ಬಿಡುತ್ತೆ ಹಾಗೆ ಮತ್ತು ಇನ್ನೇನೆಂದರೆ ಮೌನ ಮಾಡ್ತಾ ಮಾಡ್ತಾ ನಿಧಾನವಾಗಿ ನಮಗೆ ಮಾತನಾಡುವ ಅವಶ್ಯಕತೆನೇ ಬೀಳಲ್ಲ ಏನು ಹೇಳಬೇಕೋ ಅದನ್ನು ಮೌನದಲ್ಲೇ ಹೇಳ್ಬೋದು ಮೌನದ ಮಾತು ಅಂತ ಇದೆ ಮೌನದ ಮಾತು ಅಂದರೆ ಮೌನದಲ್ಲಿಯೇ ನಾನು ಏನು ಹೇಳಬೇಕೋ ಅದನ್ನು ಹೇಳಿಬಿಡೋದು ಬೇರೆಯವ್ರಿಗೆ ಅದು ಅರ್ಥವಾಗುತ್ತೆ ಎಲ್ಲರೂ ಮಾತಾಡೇನೆ ಹೇಳಬೇಕಾದ್ದನ್ನು ಹೇಳಬೇಕು ಅಂತ ಏನೂ ಇಲ್ಲ ಮೌನದಲ್ಲೇ ಎಲ್ಲವನ್ನೂ ಹೇಳಬಹುದು ಅಷ್ಟೊಂದು ಶಕ್ತಿ ಮೌನಕ್ಕೆ ಇದೆ ಪ್ರೊವೈಡೆಡ್ ಆ ವ್ಯಕ್ತಿಗೂ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಸೂಕ್ಷ್ಮತೆ ಇರಬೇಕು ಅರ್ಥ ಮಾಡ್ಕೋಬೇಕಲ್ಲ ನಾವು ನಾವು ಮಾತಾಡೋದೇ ಒಂದು ಮೌನದ ಭಾಷೆ ಮಾತಾಡೋದೇ ಒಂದು ಅವ್ರು ಅರ್ಥ ಮಾಡ್ಕೊಳ್ಳೋದೇ ಒಂದು ಆಗಬಾರ್ದಲ್ಲ ಆದ್ದರಿಂದ ಅದಕ್ಕೆ ಇದಕ್ಕೆ ವಿಶೇಷವಾಗಿ ಕಣ್ಣಿನ ಭಾಷೆ ಅಂತ ಹೇಳ್ತಾರೆ ಮೌನದ ಭಾಷೆ ಅಂದರೆ ಕಣ್ಣಿನ ಭಾಷೆ ಕಣ್ಣಿನ ಭಾಷೆ ಹೇಗೆ ಅಂದರೆ ನನ್ನ ಕಣ್ಣನ್ನು ನೋಡಿ ಇವ್ರಿಗೆ ಏನು ಬೇಕು ಏನು ಬೇಡ ಅಂತ ಗುರುತಿಸ್ಬಿಡ್ತಾರೆ ಇದನ್ನು ಮಾಡು ಅಂತ ಹೇಳೋದು ಇದು ಮಾಡಬೇಡ ಅಂತ ಹೇಳೋದು ಕಣ್ಣಲ್ಲೇ ಒಳಗಡೆ ಸ್ವಲ್ಪ ಬದಲಾವಣೆಗಳು ತರ್ಗಂಬಂದುಬಿಡ್ಬೋದು ಅಷ್ಟರ ಮಟ್ಟಿಗೆ ಕಣ್ಣು ನಮ್ಮದು ತಿಳಿಯಾಗ್ಬಿಡ್ತದೆ ಹಾಗಾದಾಗ ನಾವು ಮನ್ ಮನಸ್ಸನ್ನು ಮಾತಾಡೋದಕ್ಕೆ ಉಪಯೋಗಿಸೋ ಅವಶ್ಯಕತೆನೇ ಬೀಳಲ್ಲ ತುಂಬ ಕಡಿಮೆ ಈ ಮೈಸೂರು ಹತ್ರ ಚಾಮರಾಜನಗರ ಅಂತ ಇದೆ ಚಾಮರಾಜನಗರದಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ಅಂತ ಇದೆ ಅಲ್ಲಿ ಹಿಂದೆ ಒಬ್ಬರು ಸನ್ಯಾಸಿಗಳಿದ್ದರು ಅವರ ಹೆಸರು ಮೌನ ಮೌನ ಮುನಿಗಳು ಅಂತ ಅವ್ರ ಹೆಸರು ಅವ್ರ ಹೆಸರು ಬೇರೆ ಇದೆ ಎಷ್ಟೋ ವರ್ಷದಿಂದ ಅವರು ಮೌನವಾಗಿ ಇರ್ತಾಯಿದ್ರು ಯಾವುದೋ ವರ್ಷದಲ್ಲಿ ಕೆಲವು ದಿವಸಗಳು ಮಾತ್ರ ಮಾತಾಡ್ತಾರೆ ಹಾಗೆ ಮಾತಾಡುವ ದಿವಸ ಏನು ಮಾತಾಡ್ತಾರೆ ಇವರು ಅಂತ ಕೇಳೋದಕ್ಕೆ ನೂರಾರು ಸಾವಿರಾರು ಜನ ಸೇರ್ಕೊಂಡು ಬಿಡ್ತಾರೆ ಏನು ಮಾತಾಡ್ತಾರೆ ಸ್ವಾಮಿಗಳು ಇಷ್ಟು ದಿವಸ ಮೌನ ಇದ್ರಲ್ಲ ಏನೋ ಇರಬೇಕು ಇದು ಏನು ಶಬ್ದಗಳು ಬರುತ್ತೆ ಹಾಂ ಹಾಗೆ ಮಾತಾಡೋದೇ ಭಾಳ ಅಪರೂಪ ಅವರು ಅಂಥವರು ಕೊನೆಗೆ ತಾವು ಯಾವ ದಿವಸ ಶರೀರ ಬಿಡ್ತೀವಿ ಅಂತ ಬರೆದಿಟ್ಟು ಕೊಟ್ಬಿಟ್ಟು ಅದೇ ದಿವಸ ಶರೀರ ಬಿಟ್ಬಿಟ್ರು ಅಂದರೆ ಎಷ್ಟು ಶಕ್ತಿ ಅವರಲ್ಲಿ ಅಡಗಿತ್ತು ಅಂತ ಗೊತ್ತಾಗುತ್ತೆ ನಮಗೆ ಬೇರೆ ಏನೂ ಇಲ್ಲ ಅವ್ರಿಗೆ ದೊಡ್ಡ ಮಠ ಆಗಲಿ ಅದಾಗಲಿ ಇದಾಗಲಿ ಏನೂ ಇಲ್ಲ ತುಂಬ ಸಾಧಾರಣವಾದಂಥ ಸರಳವಾದಂಥ ಸನ್ಯಾಸಿಗಳು ಎಲ್ಲಿಂದನೋ ಬಂದಿದ್ದಾರೆ ಪಾಪ ಇಲ್ಲಿ ಕೂತ್ಕೊಂಡಿದ್ದಾರೆ ತಪಸ್ಸು ಮಾಡಿದ್ದಾರೆ ಮಾತನ್ನು ನಿಲ್ಲಿಸಿದ್ದಾರೆ ಹಾಗಿದ್ರೆ ನನಗೆ ಅನಿಸುತ್ತೆ ಸದಾ ಮೌನವಾಗಿ ಯಾರು ಇರ್ತಾರೋ ಅವರ ಮಾತಿಗೆ ತುಂಬ ಬೆಲೆ ಇರುತ್ತೆ ತುಂಬ ಬೆಲೆ ಇರುತ್ತೆ ಯಾರನ್ನಾರು ಸಲಹೆ ಕೇಳಬೇಕು ಅಂದರೆ ಕಡಿಮೆ ಮಾತಾಡೋದೇ ಸಹ ಸಲಹೆ ಕೇಳೋದು ತುಂಬ ಮಾತಾಡೋ ಸಲಹೆ ಯಾರು ಕೇಳಲ್ಲ ಯಾಕೆಂದರೆ ಪದೇ ಪದೇ ಮಾತು ಬದಲಾವಣೆ ಆಗ್ತಾ ಇರುತ್ತೆ ಸೂಚನೆಗಳು ಸಲಹೆಗಳು ಬದಲಾವಣೆ ಆಗ್ತಾ ಇರ್ತದೆ ಅದು ಸಾಮಾನ್ಯ ಜನರಿಗೆ ಇಷ್ಟ ಆಗೋಲ್ಲ ಏನಾದರೂ ಹೇಳಿದ್ರೆ ಅದು ಮುಗಿದೋಗ್ಬಿಡ್ಬೇಕು ಅಲ್ಲಿಗೆ ಕ್ಲಿಯರ್ ಆಗಿಬಿಡಬೇಕು ಅಂಥವ್ರನ್ನೇ ಕೇಳ್ತಾರೆ ಅದಕ್ಕಾಗಿ ಯಾಕೆ ಅಂಥವ್ರನ್ನ ಕೇಳ್ತಾರೆ ಅಂದರೆ ಅವರಲ್ಲಿ ಅರ್ಥ ಮಾಡ್ಕೊಳ್ಳೋವಂಥ ಕೆಪ್ಯಾಸಿಟಿ ಇದೆ ಬೇರೆಯವರ ಮನಸ್ಸನ್ನು ಬೇರೆಯವರ ಬೇಡಿಕೆಗಳನ್ನು ಅರ್ಥ ಮಾಡ್ಕೊಳ್ಳೋವಂಥ ಕೆಪ್ಯಾಸಿಟಿ ಇದೆ ಅದಕ್ಕೆ ಅಂಥವ್ರ ಹತ್ರ ಹೋಗ್ತಾರೆ ಹಾಗಾಗಿ ಮೌನ ಅನ್ನೋದು ಹೀಗೆ ಅನೇಕ ಅನೇಕ ಒಂದು ನಮಗೆ ಸೌಲಭ್ಯಗಳನ್ನು ನೀಡ್ತಾ ಹೋಗುತ್ತೆ ಇನ್ನೊಂದು ಏನಂದರೆ ಮೌನವನ್ನು ಮಾಡೋದರಿಂದ ನಿದ್ರೆ ಕಡಿಮೆ ಆಗುತ್ತೆ ಅವಶ್ಯಕತೆ ಬೀಳಲ್ಲ ನಿದ್ರೆ ಅವಶ್ಯಕತೆ ಇರುತ್ತೆ ಆದರೆ ನಿದ್ರೆ ತುಂಬ ಕಡಿಮೆ ಕಡಿಮೆ ಅವ ಕಡಿಮೆ ಕಡಿಮೆ ಸಾಕಾಗುತ್ತೆ ಎಂಟು ಗಂಟೆ ನಿದ್ರೆ ಮಾಡೋರು ನಾಲ್ಕು ಗಂಟೆ ಐದು ಗಂಟೆ ನಿದ್ರೆ ಮಾಡ್ತಾರೆ ನಾಲ್ಕು ಗಂಟೆ ಐದು ಗಂಟೆ ನಿದ್ರೆ ಮಾಡೋರು ಮೂರು ಗಂಟೆ ಮೂರುವರೆ ಗಂಟೆ ಅಷ್ಟೇ ನಿದ್ದೆ ಮಾಡೋದು ಮತ್ತು ಎಚ್ಚರವಾಗಿರ್ತಾರೆ ಯಾಕೆ ಹೀಗೆ ಸಾಧ್ಯ ಆಗುತ್ತೆ ಅಂದರೆ ಅವ್ರಿಗೆ ಸಂಕಲ್ಪಗಳಿಂದ ಏನು ವೇಸ್ಟೇಜ್ ಆಗ್ತಾ ಇದೆಯಲ್ಲ ಅದು ಹೋಗಿದೆ ಮಾತಿನಿಂದ ಕರ್ಮದಿಂದ ಏನು ವೇಸ್ಟೇಜ್ ಆಗುತ್ತಲ್ಲ ಅದು ಹೋಗುತ್ತೆ ಮತ್ತು ಶರೀರದ ಅನವಶ್ಯಕ ಮೂಮೆಂಟಿಂದ ಎನರ್ಜಿ ಹೊರಟೋಗುತ್ತಲ್ಲ ಆ ವೇಸ್ಟೇಜು ನಿಂತು ಹೋಗಿದೆ ಅವೆಲ್ಲ ಕನ್ಸರ್ವ್ ಆಗಿದೆ ಅವರಿಗೆ ಅಷ್ಟೊಂದು ರಿಲ್ಯಾಕ್ಸೇಷನ್ ಸಿಕ್ಬಿಟ್ಟಿದೆ ಮನಸ್ಸಿಗಾಗಲೇ ಆಗಲೇ ಮನಸ್ಸಿಗೆ ಅಷ್ಟೊಂದು ರಿಲ್ಯಾಕ್ಸೇಷನ್ ಸಿಕ್ಕಿದ ಮೇಲೆ ಪುನಃ ನಿದ್ರೆ ಮಾಡೋದು ಅದಕ್ಕೆ ತಾನೇ ರಿಲ್ಯಾಕ್ಸೇಷನ್ ತಾನೇ ಮಾಡೋದು ನಿದ್ರೆ ಅವಶ್ಯಕತೆ ಬೀಳಲ್ಲ ಶರೀರಕ್ಕೂ ಸಹ ಯಾವ ಒಂದು ರಿಲ್ಯಾಕ್ಸ್ ಬೇಕು ಅದು ಸಹ ಕಡಿಮೆ ಸಮಯದಲ್ಲಿ ಸಂಪೂರ್ಣ ಆಗಿಬಿಡುತ್ತೆ ಸಂಪೂರ್ಣ ಆಗಿಬಿಡುತ್ತೆ ಹಾಗಾಗಿ ಕನ್ಸರ್ವೇಷನ್ ಆಫ್ ಎನರ್ಜಿ ಮಾಡ್ಕೋಬೇಕು ನಾವು ಇದರಿಂದ ಕನ್ಸರ್ವೇಷನ್ ಆದ್ರೇ ನಮಗೆ ಯಾವ ರಿಲ್ಯಾಕ್ಸೇಷನ್ ಬೇಕೋ ಅದು ಸಿಕ್ಬಿಟ್ಟಿರುತ್ತೆ ಮೊದಲೇ ಅದಕ್ಕೋಸ್ಕರ ಪುನಃ ಟೈಮ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಅಂಥವ್ರು ಏನು ಮಾಡ್ತಾರೆ ಎಚ್ಚರವಿರುವಂಥ ಸಮಯ ಜಾಸ್ತಿ ಆಗೋಗುತ್ತಲ್ಲ ತುಂಬ ಒಳ್ಳೆಯ ಕೆಲಸ ಮಾಡ್ಬೋದು ಅವರು ಎಂಟು ನಿದ್ರೆ ಮಾಡೋರು ಆರು ಗಂಟೆಗೆ ಇಳಿಸ್ಬಿಟ್ರೆ ಟೂ ಅವರ್ಸ್ ಸಿಕ್ಬಿಡ್ತಿದ್ವಿ ಎಕ್ಸ್ಟ್ರಾ ಸಿಗುತ್ತೆ ಟೂ ಅವರ್ಸ್ ಏನು ಸಾಧಾರಣ ಇಲ್ಲ ಇದು ಮತ್ತು ಟೂ ಅವರ್ಸ್ ಇರೋದು ತ್ರೀ ಅವರ್ಸ್ ಆಗ್ಬೋದು ಟೂ ಆ್ಯಂಡ್ ಹಾಫ್ ಅವರ್ಸ್ ಸಿಗ್ಬೋದು ಎಕ್ಸ್ಟ್ರಾ ಆವಾಗ ಅವ್ರಿಗೇನಾಗುತ್ತೆ ಏನಾಗುತ್ತೆ ಜೀವನದಲ್ಲಿ ಏನು ಬೇಕಾದರೂ ಹೊಸದನ್ನು ಕಲೀಲಿಕ್ಕೆ ಉಪಯೋಗಿಸ್ಕೋಬೋದು ಅಥವಾ ಆಧ್ಯಾತ್ಮಿಕ ಸಾಧನೆಯಲ್ಲೇ ತೊಡ್ಕೊಂಡಿರೋರು ಆಧ್ಯಾತ್ಮಿಕ ಸಾಧನೆಗೆ ಆ ಸಮಯವನ್ನು ಮೀಸಲಿಡ್ಬೋದು ಅಥವಾ ಬೇರೆಯವ್ರಿಗೆ ಸಹಾಯ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು ಯಾತಕ್ಕೆ ಬೇಕಾದ್ರೂ ಉಪಯೋಗಿಸ್ಕೋಬೋದು ಸಮಯ ಇದ್ರೆ ದುಡ್ಡು ಇದ್ದಂಗೆ ಟೈಮ್ ಇಸ್ ಮನಿ ಅಂತ ಹೇಳ್ತಾರಲ್ವ ಟೈಮ್ ಇಸ್ ಮನಿ ಯಾತಕ್ಕೆ ಹೇಳ್ತಾರೆ ಅಂದರೆ ದುಡ್ಡು ಹೇಗೆ ನಾವು ಉಪಯೋಗಿಸ್ಕೊಂಡು ಬೇರೆಯವ್ರಿಗೆ ಸಹಾಯ ಮಾಡ್ತೀವೋ ಹಾಗೆ ಸಮಯವನ್ನು ಕೂಡ ನಾವು ಉಪಯೋಗಿಸ್ಕೊಂಡು ಬೇರೆಯವ್ರಿಗೆ ಸಹಾಯ ಮಾಡ್ಬೋದು ಅಷ್ಟೇ ಅಲ್ಲ ನಮ್ಮ ಸಹಾಯವನ್ನು ಕೂಡ ನಾವೇ ಮಾಡ್ಕೋಬೋದು ಮೊದಲು ನಮ್ಮ ಸಹಾಯ ಮಾಡ್ಕೋಬೇಕಲ್ಲ ನಾವು ಅದರಲ್ಲೂ ಸಮಯ ದುಡ್ಡಿಗಿಂತ ಹೆಚ್ಚಿನ ಬೆಲೆ ಹೆಚ್ಚಿನ ಬೆಲೆ ಎಷ್ಟೇ ದುಡ್ಡು ಕೊಟ್ಟರು ಸರಿ ಸಮಯನ ಕೊಂಡುಕೊಳ್ಳುವಂಥ ಶ್ರೀಮಂತರು ಜಗತ್ತಲ್ಲಿ ಯಾರು ಇಲ್ಲ ಯಾರೂ ಇಲ್ಲ ಯಾಕೆಂದರೆ ಒಂದು ಸೆಕೆಂಡ್ ಕಳೆದೋಗಿಬಿಟ್ರೆ ಪುನಃ ಸೆಕೆಂಡ್ ಸಿಗೋದೇ ಇಲ್ಲ ಕೋಟಿ ಕೊಟ್ಟರು ಎಷ್ಟು ಏನು ಕೊಟ್ಟರು ನೂರು ರೂಪಾಯಿ ಕಳೆದ್ರೆ ನೂರು ರೂಪಾಯಿ ನಾವು ಗಳಿಸ್ಬೋದು ಹೇಗಾದರೂ ಮಾಡಿ ಒಂದು ಸೆಕೆಂಡ್ ಹೊರಟು ಸಿಗೋದಿಲ್ಲ ಅದಕ್ಕಾಗಿ ಸಮಯ ಅನ್ನೋದು ನಮಗೆ ಉಳಿತಾಯ ಆಗುತ್ತೆ ಇದರಿಂದ ಮೌನದಿಂದ ಮತ್ತು ಮೌನದಲ್ಲಿ ನಾವು ಶಕ್ತಿ ಸಂಚಯ ಆದಾಗ ಏನಾಗುತ್ತೆ ಅಂದರೆ ಕಲಿಕೆಯ ಸಮಯ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದರೆ ಗ್ರಹಣ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಟೆಂಟಿವ್ ಮೈಂಡ್ ಆಗಿಬಿಡುತ್ತೆ ಏನೇ ಕೇಳಬೇಕಾದ್ರೂ ಏನೇ ಓದಬೇಕಾದ್ರೂ ಏನೇ ಬರೀಬೇಕಾದ್ರೂ ಎಷ್ಟು ಗಮನ ಇಟ್ಟು ಮಾಡ್ತಾರೆ ಅಂದರೆ ಒಂದೇ ಸರಿ ಕೇಳಿದರೂ ಕೂಡ ಅದನ್ನು ಸಂಪೂರ್ಣವಾಗಿ ಗ್ರಹಿಸುವ ಶಕ್ತಿ ನಮ್ಮ ಮೆದುಳಿಗೆ ಬಂದ್ಬಿಡುತ್ತೆ ಒಳ್ಳೆ ಗೋಂದು ಹಾಕಿ ಅಂಟಿಸ್ದಾಗೆ ಮೆಮೊರಿ ಅಷ್ಟೊಂದು ಮೆಮೊರಿ ಆಗಿಬಿಡುತ್ತೆ ಮೆಮೊರಿ ಚೆನ್ನಾಗಿರೋದ್ರಿಂದ ಆ ಸಮಯನೂ ಉಳಿಯುತ್ತೆ ಪದೇ ಪದೇ ಓದೋದು ಪದೇ ಪದೇ ನೆನಪು ಮಾಡ್ಕೊಳ್ಳೋದು ಅದು ಮರ್ತೋಯ್ತಲ್ಲ ಇದು ಮರ್ತೋಯ್ತಲ್ಲ ಆ ಥರ ಹೇಳೋಕ್ಕೆ ಅವಕಾಶವೇ ಇಲ್ಲ ಅವ್ರ ಹತ್ರ ಎಲ್ಲವೂ ಕೂಡ ನೀಟ್ ಆ್ಯಂಡ್ ಕ್ಲೀನ್ ದಿನಚರಿ ನೀಟ್ ಆ್ಯಂಡ್ ಕ್ಲೀನ್ ಹಾಗೆ ಮಾಡ್ಕೊಂಡಿರ್ತಾರೆ ಅವರು ಇದನ್ನು ಮೌನದ ಶಕ್ತಿಯನ್ನು ಅಭ್ಯಾಸ ಮಾಡಿಕೊಂಡಿರೋರು ಹಾಗಾಗಿ ತುಂಬ ಇದರಲ್ಲಿ ಸಕಾರಾತ್ಮಕವಾದ ಅಂಶಗಳು ಮತ್ತು ಲಾಭಗಳು ಮತ್ತು ಅದರಿಂದ ಪ್ರಯೋಜನಗಳು ಬೇಕಾದಷ್ಟಿದೆ ಒಂದೊಂದೇ ಮಾಡ್ತಾ 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 ಒಬ್ಬ ವ್ಯಕ್ತಿ ಮೌನದಲ್ಲಿ ಹೋದಾಗ 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 ಜೀವನದ ಒಂದು ಜೀವನದ ಬಗ್ಗೆ ಅವನಿಗಿರುವಂಥ ದೃಷ್ಟಿಕೋನವೇ ಬದಲಾವಣೆ ಆಗ್ಬಿಡ್ತದೆ ಹೆಚ್ಚು ಮೌನವಾಗಿರೋರು ಹೆಚ್ಚು ಸಂತೋಷವಾಗಿರ್ತಾರೆ ಮೌನವಾಗಿರೋರ ಮನಸ್ಸು ಸಹ ಉಲ್ಲಾಸವಾಗಿ ಉಲ್ಲಾಸವಾಗಿರುತ್ತೆ ಹಗುರವಾಗಿರ್ತಾರೆ ಅವರು ಆದ್ದರಿಂದ ಮೌನವಾಗಿರುವಂಥವರು ಈ ಸಣ್ಣ ಪುಟ್ಟ ಜಂಜಾಟಗಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಟೈಮೇ ಕೊಡಲ್ಲ ಅವರು ಯಾವುದಕ್ಕೆ ಟೈಮ್ ಕೊಡಬೇಕೋ ಅದಕ್ಕೆ ಮಾತ್ರ ಟೈಮ್ ಕೊಡ್ತಾರೆ ಕ್ಷುಲ್ಲಕವಾದ ವಿಚಾರಗಳಿಗೆ ಅವ್ರು ಸಮಯ ಕೊಡೋದೇ ಇಲ್ಲ ಯಾಕೆಂದರೆ ಸಮಯದ ಬೆಲೆ ಗೊತ್ತು ಅವ್ರಿಗೆ ಹಾಗಾಗಿ ಈ ಶಕ್ತಿಯು ಈ ಕ್ರೋಢೀಕರಣ ಆಗ್ತಾ 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 ವ್ಯಕ್ತಿಯಲ್ಲಿ ಒಂದು ಒಂದು ಫೋಕಸ್ಡ್ ಅಟೆನ್ಷನ್ ಪ್ರಾರಂಭ ಆಗಿಬಿಡ್ತದೆ ಹೀಗೇ ಇರಬೇಕು ನನ್ನ ಜೀವನ ಹೀಗೆ ನನ್ನ ಮನಸ್ಸು ಇದ್ರ ಬಗ್ಗೆಯೇ ಆಲೋಚನೆ ಮಾಡಬೇಕು ಫೋಕಸ್ಡ್ ಅಟೆನ್ಷನ್ ಆಗುತ್ತೆ ಆವಾಗ ಅಕ ಅಟೆನ್ಷನ್ ಫೋಕಸ್ ಆದಾಗ ಯಾವುದೇ ಕೆಲಸದ ಬಗ್ಗೆ ಆ ಕೆಲಸ ಸಕ್ಸಸ್ ಆಗಿಬಿಡ್ತದೆ ಇಲ್ಲವಾದ್ರೆ ಏನಾಗುತ್ತೆ ಒಂದು ಕೆಲಸ ಮಾಡಬೇಕಾದ್ರೆ ಹತ್ತಾರು ಕಡೆ ನನ್ನ ಮನಸ್ಸು ಆ ಕಡೆ ಈ ಕಡೆ ಓಲಾಡ್ತಾ ಇರುತ್ತೆ ಡೋಲಾಯಮಾನವಾದ ಮನಸ್ಸು ಅಂದರೆ ಓಡಾಡ್ತಾ ಇರುತ್ತೆ ಡೋಲಾಯವಾದ ಮನಸ್ಸು ಒಂದು ಕಡೆ ಏಕಾಗ್ರ ಮಾಡೋಕ್ಕೆ ಮಾಡುವ ಕರ್ತವ್ಯದಲ್ಲಿ ಮಾಡುವ ಕೆಲಸದಲ್ಲಿ ತನ್ಮಯತೆಯನ್ನು ಕಂಡು ಭಾಳ ಕಷ್ಟ ಅನಿಸುತ್ತೆ ಮಾಡಿದ್ದನ್ನೇ ಮರೆತು ಹೋಗ್ಬಿಡ್ತಾರೆ ಪುನಃ ಪುನಃ ಮಾಡಿದ್ದನ್ನೇ ಇರ್ತಾರೆ ಯಾಕೆಂದರೆ ಗಮನ ಇಲ್ಲ ಫೋಕಸ್ಡ್ ಅಟೆನ್ಷನ್ ಇಲ್ಲ ಅವರ ಹತ್ರ ಆದರೆ ಮೌನ ಮಾಡೋರು ಇದ್ದಾರಲ್ಲ ಅವರು ಏಕ್ದಮ್ ಕರೆಕ್ಟಾಗಿ ಏನು ಮಾಡಬೇಕು ಅಂತ ತಿಳ್ಕೊಂಡು ಮಾಡಿಬಿಡ್ತಾರೆ ಮತ್ತು ಬೇರೆಯವ್ರಿಗೆ ಕೆಲಸ ಹೇಳಬೇಕಂದ್ರೆ ಭಾಳ ಸಂಕ್ಷಿಪ್ತವಾಗಿ ತಮಗೆ ಏನು ಬೇಕು ಅಂತ ಹೇಳಿಬಿಡ್ತಾರೆ ಇಷ್ಟೇ ಇಷ್ಟು ಮಾಡ್ಕೊಂಡು ಬನ್ನಿ ಅಂತ ಅವರಿಗೆ ಕೇಳೋರ್ಗು ಈಸಿ ಯಾಕಂದ್ರೆ ಇಷ್ಟೇ ತಾನೇ ಹೇಳಿರೋದು ಇವರು ಇಷ್ಟು ಮಾಡ್ಕೊಂಡು ಅಂತ ಆದರೆ ಅದ್ರ ಹಿಂದ್ಗಡೆ ಬೇಕಾದಷ್ಟು ಇರುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಕೆಲಸ ಮಾಡೋರಿಗೆ ಇದು ಇಷ್ಟೆಲ್ಲ ಇದು ಹಿಂದೆ ಇನ್ನೂ ಇದೆ ಲೈನು ಕ್ಯೂನಲ್ಲಿ ಇದ್ದ ಅವೆಲ್ಲ ಮಾಡ್ಕೊಂಡು ಬಂದ್ಬಿಡ್ತಾರೆ ಅವರು ಹೇಳುವಾಗ ಇವರು ತುಂಬ ಸಿಂಪಲ್ಲಾಗಿ ಹೇಳಿಬಿಡ್ತಾರೆ ಯಾಕೆಂದರೆ ಮೌನದಲ್ಲಿ ಅದೆಲ್ಲವೂ ಉಳಿದು ಹೋಗ್ಬಿಡುತ್ತೆ ಅವೆಲ್ಲ ಎಕ್ಸ್ಪ್ಲನೇಷನ್ ಒಂದು ಪೇಪರ್ ಪೆನ್ ತಗೊಂಬನ್ನಿ ಎಲ್ಲ ಬರ್ಕೊಳ್ಳಿ ಹೇಳಲ್ಲ ಅವರು ಸಣ್ಣದಲ್ಲೇ ಹೇಳಿ ಮುಗಿಸ್ಬಿಡ್ತಾರೆ ಮತ್ತು ಕೇಳುವಾಗಲೂ ಅಷ್ಟೇ ಅವರು ಅಷ್ಟುದ್ದ ಹೇಳುವಂಥ ಅವಶ್ಯಕತೆ ಇಲ್ಲ ಸಣ್ಣದಾಗಿ ಹೇಳಿದ್ರು ಕೂಡ ಆಯಿತು ಗೊತ್ತಾಯಿತು ಬಿಡಿ ಅಂದ್ಬಿಡ್ತಾರೆ ಆಯಿತೋ ಇಲ್ವೋ ಅಷ್ಟೇ ನನಗೆ ಬೇಕಾಗಿರೋದು ಹೀಗೆ ಮೌನ ಅಭ್ಯಾಸ ಮಾಡ್ತಾ ಮಾಡ್ತಾ ವಿಶೇಷವಾದ ಶಕ್ತಿ ಸಂಚಯ ಆಗುತ್ತೆ ಮತ್ತು ವಿಶೇಷವಾದ ಲಾಭಗಳಿವೆ ನನಗನ್ಸುತ್ತೆ ಮೌನದ ಈ ಒಂದು ಸ್ಥಿತಿಯಿಂದ ಅಕ್ಯುರೇಟಾಗಿ ಡಿಸಿಷನ್ ಮೇಕಿಂಗ್ ಪವರ್ ಅಂದರೆ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಯಾವುದು ಸರಿ ಅನ್ನುವಂಥ ನಿರ್ಧಾರ ಮಾಡ್ತೀವಲ್ಲ ಒಂದು ವಿಶೇಷ ಶಕ್ತಿ ಬರುತ್ತೆ ಅನ್ಸುತ್ತೆ ಹೌದು ಯಾಕಂದರೆ ಫೋಕಸ್ ಆಗಿರುತ್ತಲ್ಲ ಮೈಂಡು ಫೋಕಸ್ ಆಗಿರಬೇಕಾದ್ರೆ ನಿರ್ಧಾರಗಳಲ್ಲಿ ತಪ್ಪಾಗೋದಿಲ್ಲ ಕನ್ಫರ್ಮ್ಡ್ ಹಿಂಗೆ ಮಾಡಿದ್ರೆ ಹಿಂಗೆ ಹಾಗೇ ಆಗುತ್ತೆ ಇಂಥ ಆ್ಯಕ್ಷನ್ಗೆ ಇಂಥದೇ ರಿಯಾಕ್ಷನ್ ಇಂಥ ಕೆಲಸಕ್ಕೆ ಇಷ್ಟೇ ಪ್ರಾಫಿಟ್ಟು ಅಥವಾ ಇಷ್ಟೇ ಲಾಭ ಅಥವಾ ಇಷ್ಟೇ ಪ್ರತಿಕ್ರಿಯೆ ಸಿಕ್ಕೇ ಸಿಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಅಷ್ಟರಲ್ಲಿ ಮಾತ್ರ ಸೀಮಿತವಾಗ್ಬಿಡ್ತಾರ ಅವರು ಜಾಸ್ತಿ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಇದು ಒಂದು ಭಾಳ ದೊಡ್ಡ ಲಾಭ ಯಾಕೆಂದರೆ ನಿರ್ಣಯ ತಗೊಳ್ಳೋರು ಸಾಮಾನ್ಯವಾಗಿ ತುಂಬ ಯೋಚನೆ ಮಾಡ್ತಾರೆ ಒಂದು ಎರಡನೇದು ಎಕ್ಸ್ಪರಿಮೆಂಟೇಷನ್ ಮಾಡ್ತಾರೆ ಫಸ್ಟ್ ಇದನ್ನು ತೊಗೊಳ್ಳೋಣ ನೋಡೋಣ ಇದಾಗದೇರೆ ಆ ಡಿಸಿಷನ್ ತೊಗೊಳ್ಳೋಣ ಅದು ಆಗದೇ ಅದಕ್ಕೆ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಅಂತ ಇಟ್ಕೊಂಡಿರ್ತಾರೆ ಪ್ಲ್ಯಾನ್ ಎ ಫೇಲ್ ಆದರೆ ಪ್ಲ್ಯಾನ್ ಬಿ ಅದು ಫೇಲ್ ಪ್ಲ್ಯಾನ್ ಸಿ ಈಗ ಇಟ್ಕೊಂಡಿರ್ತಾರೆ ಇಲ್ಲಿ ಯಾವ ಪ್ಲ್ಯಾನ್ ಫೇಲ್ ಆಗೋದಿಲ್ಲ ಪ್ಲ್ಯಾನ್ ಎ ಅಂದರೆ ಪ್ಲ್ಯಾನ್ ಎನೇ ಇಲ್ಲಿ ಆಗೋದು ಅಷ್ಟರ ಮಟ್ಟಿಗೆ ನಿಖರತೆ ಆಕ್ಯುರೇಸಿ ಬಂದುಬಿಡ್ತದೆ ಈವನ್ ಡಿಸಿಷನ್ ಮೇಕಿಂಗಲ್ಲಿ ಕೂಡ ಹಾಗಿದ್ರೆ ಈ ಮೌನವನ್ನು ಹೇಗೆ ಅಭ್ಯಾಸ ಮಾಡೋದು ಇದಕ್ಕೆ ಯಾವ ರೀತಿಯಿಂದ ನಾವು ಮೌನವನ್ನು ಅಭ್ಯಾಸ ಮಾಡಬೇಕು ಮೌನದ ಅಭ್ಯಾಸಕ್ಕೆ ಮೌನದಲ್ಲಿ ಸೈಲೆನ್ಸ್ ಅಂತ ಹೇಳ್ತೀವಲ್ವಾ ಎಸ್ ಐ ಎಲ್ ಇ ಎನ್ ಸಿ ಇ ಎಂಟು ಅಕ್ಷರಗಳಿದೆ ಆ ಎಂಟು ಅಕ್ಷರಗಳಲ್ಲೇ ಇದರ ಅಭ್ಯಾಸ ಬಂದ್ಬಿಡುತ್ತೆ ಮೊದಲನೇದು ಎಸ್ ಅಂದರೆ ಸ್ಟಿಲ್ನೆಸ್ ಸ್ಟಿಲ್ನೆಸ್ ಅಂದರೆ ಮೌನದ ಅಭ್ಯಾಸ ಮಾಡುವವರು ಸ್ಟಿಲ್ ಆಗಿರಬೇಕು ಅಂದರೆ ನಿಶ್ಚಲವಾಗಿರಬೇಕು ಮನಸ್ಸು ನಿಶ್ಚಲ ಶರೀರನೂ ನಿಶ್ಚಲ ಎರಡೂ ನಿಶ್ಚಲವಾಗಿರಬೇಕು ಮೂರನೇದು ಕಣ್ಣುಗಳು ನಿಶ್ಚಲ ಇವೆಲ್ಲ ಒಂದೇ ರೀತಿ ನಾವು ಕೂತ್ಕೊಂಡಿರುವಾಗ ಅನವಶ್ಯಕವಾಗಿ ಅಲೆದಾಟ ಅನಶ್ಯಕ ಅನವಶ್ಯಕವಾಗಿ ಚಲಿಸುವುದು ಅನವಶ್ಯಕವಾಗಿ ಆಲೋಚಿಸುವುದು ಇದು ಯಾವುದೂ ಇರೋದಿಲ್ಲ ಸ್ಟಿಲ್ ಆಗಿರುವಂತಹ ಮನಸ್ಸು ಯಾವುದು ಬೇಕೋ ಅದನ್ನೇ ಆಯ್ಕೆ ಮಾಡಿ ಅದರ ಬಗ್ಗೆ ಆಲೋಚನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸ್ಟಿಲ್ನೆಸ್ ಇಲ್ಲ ಅಂದರೆ ನಿಶ್ಚಲತೆ ಇಲ್ಲ ಅಂದರೆ ಏನು ಯೋಚನೆ ಮಾಡಲಿ ನಾನೀಗ ಯಾವುದರ ಬಗ್ಗೆ ನಾನು ಕೆಲಸ ಮಾಡಲಿ ಇವಾಗ ಒಳಗಡೆ ಅಂತ ಅನೇಕ ರೀತಿ ಗೊಂದಲಗಳು ನಿರ್ಮಾಣ ಆಗುತ್ತೆ ಸ್ಟಿಲ್ ಆಗಿರುವಂಥ ವ್ಯಕ್ತಿಗೆ ಅವೆಲ್ಲ ಗೊಂದಲಕ್ಕೆ ವಿಷನೇ ಬರಲ್ಲ ಯಾಕಂದರೆ ಮೊದಲೇ ನಿರ್ಧಾರ ಮಾಡ್ಕೊಂಡೇ ಕೂತ್ಕೊಂಡಿರ್ತಾರೆ ಅವರು ಹಾಗಾಗಿ ಕೂತ್ಕೊಂಡಾಗ ಕೂತ್ಕೊಂಡ ಮೇಲೆ ಅನವಶ್ಯಕವಾಗಿ ಯಾವ ಚಲನವಲನ ಯಾವುದೂ ಇರೋದಿಲ್ಲ ಸೊ ಮೊದಲಿಗೆ ಬೇಕಾಗಿರ್ತಕ್ಕಂಥದ್ದು ಸೈಲೆನ್ಸ್ಗೆ ಸ್ಟಿಲ್ನೆಸ್ ಬೇಕು ಸ್ಟಿಲ್ನೆಸ್ ಅಂದರೆ ಮನಸ್ಸು ಕೂಡ ಸ್ಟಿಲ್ ಆಗಿರಬೇಕು ಸ್ಟಿಲ್ನೆಸ್ ಅಂದರೆ ಅಲ್ಲಾಡದೆ ಇರುವಂಥದ್ದು ಡೋಲಾಯಮಾನ ಯಾವುದೂ ಇಲ್ಲದೆ ಸ್ಟಿಲ್ ಸ್ಟಿಲ್ ಅಂದರೆ ಈಗ ಒಂದು ಬೆಕ್ಕು ಇಲ್ಲಿ ಹಿಡಿಯಕ್ಕೆ ಕೂತಿದೆ ನೋಡಿದಿರಾ ನೀವು ಎಷ್ಟು ಸ್ಟಿಲ್ ಆಗಿರುತ್ತೆ ಅದು ಅಂತ ಒಂದು ಚೂರು ಕಣ್ಣು ಕೂಡ ಮಿಟುಕಿಸಲ್ಲ ಅದು ಹಾಗೆ ನೋಡ್ತಾ ಇರುತ್ತೆ ಬೇ ಇಲ್ಲಿ ಯಾವಾಗ ಆಸೆ ಬರ್ತದೆ ಅಂತ ಎಷ್ಟು ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಇರುತ್ತೆ ಅಂದಕ್ಕೆ ಬೆಕ್ ಇಲಿ ಒಳಗಡೆ ಶಬ್ದ ಮಾಡ್ತಾ ಇರೋದು ಕೂಡ ಅದ್ರ ಕಿವಿ ಕೇಳ್ತಾ ಇರುತ್ತೆ ಈಗ ಬರ್ತಾ ಇದೆ ಬರ್ತಾ ಇದೆ ಅವಾಗ ಹಿಡ್ದಾಕ್ಬಿಡ್ತೀನಿ ಅಂತ ದ್ಯಾಟ್ ಈಸ್ ಸ್ಟಿಲ್ನೆಸ್ ಇನ್ನೂ ಒಂದು ಈ ದೊಡ್ಡ ಇರುತ್ತೆ ಒಂದು ಕಾಲ್ ಮೇಲೆ ನಿಂತ್ಕೊಳ್ಳುತ್ತೆ ಬಾತುಕೊಳ್ಳಿ ನೀರಲ್ಲಿ ಅದು ಎಷ್ಟು ಸ್ಟಿಲ್ ಆಗಿರುತ್ತೆ ಅಂದ್ರೆ ಯಾವ ಮೀನು ಹತ್ರ ಬಂದ್ರೆ ಗಬಕ್ ಅಂತ ಒಳಗಾ ಬಿಡುತ್ತೆ ಹಕ್ಕಿ ಅಥವಾ ಸ್ಟ್ಯಾಚು ಅನ್ನೋದು ನಿಂತು ಒಂದೇ ಕಾಲ್ ಸ್ಟಿಲ್ ಆಗಿರುತ್ತೆ ಯಾಕಂದ್ರೆ ನೀರು ಅಲ್ಗಾಡಿದ್ರೆ ಮೀನಲ್ಲಿ ಬರಲ್ಲ ಅಲಗಾಡದೆ ಇರೋ ನೀರಿದ್ರೆ ಮಾತ್ರ ಸಣ್ಣ ಸಣ್ಣ ಮೀನುಗಳು ಓಡಾಡ್ತವೆ ಅದರಿಂದ ಅದು ಹೆಂಗೆ ನಿಂತಿರುತ್ತೆ ಅಂದರೆ ಏನೋ ತಪಸ್ ಮಾಡುವ ಭಂಗಿಲಿ ನಿಂತ್ಕೊಂಡಿದ್ದೇನೋ ಒಂದೇ ಕಾಲಲ್ಲಿ ಅಂತ ಹೇಳಬೇಕು ಆ ಥರ ನಿಂತ್ಕೊಂಡಿರುತ್ತೆ ಒಂದು ಕ್ಷಣದಲ್ಲಿ ತನ್ನ ಕೊಕ್ಕಿಂದ ತೊಗೊಂಡ್ಬಿಡುತ್ತೆ ಮೀನು ಹಿಡಿಯುತ್ತೆ ಅದು ಸ್ಟಿಲ್ನೆಸ್ ಹಾಗೆ ನಾವು ಕಾಡಲ್ಲಿ ಕಾಡಲ್ಲಿ ತುಂಬ ಮೌನ ಇರುತ್ತೆ ಕಾಡಿನಲ್ಲಿ ನಾವು ಕಲಿಬೇಕು ಮೌನ ಹೇಗಿರುತ್ತೆ ಅನ್ನೋದನ್ನು ಎಲ್ಲೋ ಎಷ್ಟೋ ಕಿಲೋಮೀಟ್ರ್ ದೂರದಲ್ಲಿ ಯಾವುದೋ ಒಂದು ಪ್ರಾಣಿ ಶಬ್ದ ಮಾಡಿದ್ದೋ ನಮಗೆ ಎಷ್ಟು ಸ್ಪಷ್ಟವಾಗಿ ಕೇಳುತ್ತೆ ಅಂದರೆ ಪಕ್ಕದಲ್ಲೇ ಎಲ್ಲೋ ಇದೇನೋ ಅನ್ಬೇಕು ಅಷ್ಟು ಸ್ಪಷ್ಟವಾಗಿ ಕೇಳುತ್ತೆ ಯಾವುದಾದ್ರೂ ಒಂದು ಮರದಿಂದ ಒಂದು ಟೊಂಗೆ ಕೆಳಗಡೆ ಬಿದ್ದರೆ ಎಷ್ಟು ಭಾರಿ ಸೌಂಡ್ ಆಗುತ್ತೆ ಅಂದರೆ ಮೌನಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ ಈಗ ನಮ್ಮ ಒಳಗಡೆ ಆ ಮೌನ ಬರಬೇಕಂದ್ರೆ ನಾವು ಕೂಡ ಅದನ್ನೇ ಅಭ್ಯಾಸ ಮಾಡಬೇಕು ನಾವು ನಡಿಬೇಕಾದ್ರೆ ಕೂಡ ಏನೂ ಸೌಂಡ್ ಇರಬಾರ್ದು ಆ ಥರ ನಡಿಬೇಕು ಓ ಬರ್ತಾಯಿದ್ದಾರೆ ಗೊತ್ತಾಯಿತು ಅಲ್ಲಿಂದ ಗೊತ್ತಾಗೋಯ್ತು ನೀವೇ ಬರ್ತಾ ಬರ್ತಾಯಿದ್ದೀರಾ ಅಂತ ನಿಮ್ಮ ಚಪ್ಪಲಿ ಸೌಂಡ್ ಕೇಳೇ ಗೊತ್ತಾಗೋಗ್ತೀರ ನನಗೆ ನೀವೇ ಇರೋದು ಅಂತ ಹೇಳ್ತಾರಲ್ವ ಒಬ್ಬೊಬ್ರದ್ದು ಅನ್ನೋ ಸ್ಟೈಲ್ ಇರುತ್ತೆ ನಡೆಯೋದು ಕೆಲವರು ಚಪ್ಪಲಿ ಎಳ್ಕೊಂಡು ನಡೀತಾರೆ ಕೆಲವರು ಧಾಪ್ ಧಾಪ್ ಅಂತ ಹಾಕೊಂಡು ನಡೀತಾರೆ ಕೆಲವರಿಗೆ ಬೇರೆ ಥರ ನಡೀತಾರೆ ಬೇರೆ ಬೇರೆ ಥರ ಸ್ಟೈಲ್ ಇರುತ್ತೆ ಅವರು ಬರ್ತಾ ಇರುವಾಗಲೇ ಗೊತ್ತಾಗ್ಬಿಡುತ್ತೆ ಆದರೆ ವ್ಯಕ್ತಿ ಮೌನದ ಅಭ್ಯಾಸ ಮಾಡೋಕ್ಕೆ ಕೂತ್ಕೊಂಡಾಗ ಯಾವುದೋ ಒಂಥರ ಸೌಂಡು ಆಗಲಿ ಯಾವುದೇ ಶಬ್ದವಾಗಲಿ ಒಳಗಡೆ ಯಾವುದೂ ಇರೋದಿಲ್ಲ ಅಂತಹ ಒಂದು ಸ್ಟಿಲ್ ಆಗಿರುವಂತಹ ಅಭ್ಯಾಸ ಬೇಕು ಯಾಕೆಂದರೆ ಮೌನದ ಅಭ್ಯಾಸಕ್ಕೆ ಅದು ಭಾಳ ಭಾಳ ಅವಶ್ಯಕ ಈ ಅವಶ್ಯಕವಾದಂತಹ ಅಭ್ಯಾಸವನ್ನು ನಾವು ಎಷ್ಟು ಮಾಡ್ತೀವೋ ಅಷ್ಟು ನಮಗೆ ಉಪಯೋಗ ಆಗುತ್ತೆ ಆವಾಗ ಮಾತ್ರ ಅಂತಲ್ಲ ಬೇರೆ ಟೈಮಲ್ಲೂ ನಾವು ಕೂತಾಗ ನಿಂತಾಗ ಅದೇ ಅಭ್ಯಾಸ ಮಾಡಬೇಕು ಸ್ಟಿಲ್ನೆಸ್ ಅನ್ನೋದು ಒಂದು ಸರಿ ಮಾತ್ರ ಕೂತ್ಕೊಂಡ್ರೆ ಬರೋದಿಲ್ಲ ಅದು ದಿವಸ ಇಡೀ ಎಲ್ಲೇ ಕೂತ್ಕೊಳ್ಳಿ ಸ್ಟಿಲ್ ಆಗಿ ಕೂತ್ಕೊಳ್ಬೇಕು ನಡೆಯುವಾಗ ಓಡಾಡುವಾಗ ಸ್ಟಿಲ್ ಆಗಿರಬೇಕು ಎಲ್ಲವೂ ಅಟೆಂಟಿವ್ ಆಗಿರಬೇಕು ಕಣ್ಣು ಕಿವಿ ಎಲ್ಲ ತುಂಬ ಅಟೆಂಟಿವ್ ಆಗಿರಬೇಕು ಆವಾಗ ಶಬ್ದಗಳಾಗಲಿ ನೋಟಗಳಾಗಲಿ ಎಲ್ಲವೂ ನಮ್ಗೆ ಗೊತ್ತಾಗಬೇಕು ನಾನು ಆತ್ಮ ಕಿವಿಗಳ ಮೂಲಕ ಇದ್ದೀನಿ ಅನ್ನುವಷ್ಟರ ಮಟ್ಟಿಗೆ ಸೂಕ್ಷ್ಮ ಆಗೋಗ್ಬಿಡಬೇಕು ನಾನು ಆತ್ಮ ಕಣ್ಣುಗಳೆಂಬ ಕಿಟಕಿಗಳ ಮೂಲಕ ನೋಡ್ತಾ ಇದ್ದೇನೆ ಅನ್ನುವುದರ ಮಶ್ ಅನ್ನುವಷ್ಟರ ಮಟ್ಟಿಗೆ ಸೂಕ್ಷ್ಮ ಬಿಡಬೇಕು ಅಷ್ಟು ಸ್ಟಿಲ್ನೆಸ್ ಇರಬೇಕು ಅದು ತಪಸ್ಸಿನ ಭಂಗಿ ಆ ತಪಸ್ಸಿನ ಭಂಗಿಯಲ್ಲಿ ಕೂತಾಗಲೇ ನಮಗೆ ಮೌನದ ಅನುಭವ ಬೇಗ ಆಗೋಗುತ್ತೆ ಇಲ್ಲಾಂದರೆ ಶ್ರಮ ಆಗೋಗುತ್ತೆ ಕೆಲವರಿಗೆ ಅಭ್ಯಾಸ ಮಾಡೋಕ್ಕೆ ಕೂತ್ಕೊಳ್ಳೋದೇ ಕಷ್ಟ ಆಗೋಗ್ಬಿಡುತ್ತೆ ಅಯ್ಯೋ ಅಷ್ಟೊತ್ತು ಕೂತ್ಕೋಬೇಕಾ ಯಾರಪ್ಪ ಕೂತ್ಕೋತಾರೆ ಅಷ್ಟೊತ್ತು ಅಂತಾರೆ ಕೂತ್ಕೊಂಡು ಅಭ್ಯಾಸ ಇಲ್ಲ ಟಿ ವಿ ನೋಡಿದರೆ ಗಂಟೆಗಟ್ಟಲೆ ಟಿ ವಿ ನೋಡ್ತಾರೆ ಯಾಕೆಂದರೆ ಚಲನವಲನ ಇದೆ ಸೌಂಡ್ ಇದೆ ಎಲ್ಲ ಇದೆ ಅಲ್ಲಿ ಇಲ್ಲಿ ಏನಿಲ್ಲ ನಮಗೆ ನೋ ಡಿಸ್ಟರ್ಬೆನ್ಸ್ ಅದರಲ್ಲೂ ಈ ರೀತಿ ಮೌನವಾಗಿ ಒಬ್ಬ ವ್ಯಕ್ತಿ ಒಂದು ಐದು ನಿಮಿಷ ಸುಮ್ಮನೆ ಕೂತಿದ್ರೂ ಸಹ ಬೇರೆಯವ್ರಿಗೆ ಒಂದು ರೀತಿ ಅದು ಡಿಸ್ಟರ್ಬ್ ಅನ್ಸುತ್ತೆ ಅಂದ್ರೆ ಇವ್ರಿಗೇನು ಆಗ್ಬಿಟ್ಟಿದೆ ಹೌದು ನಾರ್ಮಲ್ ಆಗಿ ಯೋಚನೆ ಮಾಡೋದು ಆ ರೀತಿ ಇವ್ರಿಗೇನು ಆಗಿದೆ ಇವರು ನಾರ್ಮಲ್ ಇಲ್ಲ ಅಂತ ಅಂದ್ರೆ ಅವರು ಯಾವಾಗಲೂ ಮಾತಾಡ್ತಾ ಓಡಾಡ್ತಾ ಗಲಿಬಿಲಿಯಲ್ಲಿ ಇದ್ರೆ ಅದು ಅವ್ರಿಗೆ ನಾರ್ಮಲ್ ನಾರ್ಮಲ್ ಯಾವ್ದಾದ್ರು ವ್ಯಕ್ತಿ ಸೈಲೆಂಟ್ ಆಗಿದ್ದ ಅಂದ್ರೆ ಅದು ಅಬ್ನಾರ್ಮಲ್ ಅಬ್ನಾರ್ಮಲ್ ಅಣ್ಣವರೇ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಮೌನದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ ಈ ಮೌನದ ಅಭ್ಯಾಸದ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಪಡ್ತೀನಿ ನಿಮ್ಮ ಅಮೂಲ್ಯ ಸಮಯವನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟು ನಮ್ಮ ದರ್ಶಕರಿಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಬಹಳ ಬಹಳ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಸೈಲೆನ್ಸ್ ಮೌನ ಅಂದರೆ ಏನು ಅದರ ಒಂದು ಲಾಭಗಳೆಲ್ಲ ಏನಿದೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ತುಂಬ ವಿವರವಾಗಿ ತಿಳ್ಕೊಂಡು ಹಾಗಿದ್ರೆ ಈ ಮೌನದ ಅಭ್ಯಾಸದ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು